ಜಗದೀಶ್ ಶೆಟ್ಟರ್ ಮುಂದಿನ ನಡೆ ಏನು ಹೊಸ ಸರ್ಕಾರದಲ್ಲಿ ಶೆಟ್ಟರ್ ಇದೆಯಾ ಹೊಸ ಹುದ್ದೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸತತವಾಗಿ ಬಿಜೆಪಿಯಲ್ಲಿ ಸುಮಾರು ಮೂರುವರೆ ನಾಲ್ಕು ದಶಕಗಳ ಕಾಲ ಇದ್ದಂತ ಜಗದೀಶ್ ಶೆಟ್ಟರ್ ತಮಗೆ ಟಿಕೆಟ್ ಸಿಗದೇ ಇರೋ ಕಾರಣಕ್ಕೆ ಕಾಂಗ್ರೆಸ್ಗೆ ಬಂದು ಸ್ಪರ್ಧಿಸಿದ್ರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಸೋತರು ಭಾರಿ ಅಂತರದಿಂದ ಹಾಗನ್ಬಿಟ್ಟು ಶೆಟ್ಟರ್ಗೆ ಒಂದು ಟಿಕೆಟ್ ಕೊಡಲಿಲ್ಲ ಅಂತ ಸುಮ್ಮನೆ ಇದ್ದಿದ್ರು ರಾಜಕೀಯ ಎಂಡಾಗ್ತಿತ್ತು ಈಗ ಕಾಂಗ್ರೆಸ್ ಸೋತಿದ ತಕ್ಷಣ ರಾಜಕೀಯ ಎಂಡಾಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಆದರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಕಾರ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ನಮ್ಮನ್ನು ನಂಬಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಅಷ್ಟು ಸುಲಭವಾಗಿ ನಾವು ಕೈ ಬಿಡೋಕ್ಕಾಗಲ್ಲ ಒಂದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಜಗದೀಶ್ ಶೆಟ್ಟರ್ ಪ್ರಮುಖ ಸ್ಥಾನವನ್ನು ವಹಿಸಬೇಕು ಅನ್ನೋ ಚರ್ಚೆಗಳು ಶುರುವಾಗಿದೆ ಕಾಂಗ್ರೆಸ್ ವಲಯದಲ್ಲಿ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಸೋತಿದ್ರು ಕೂಡ ಅತ್ಯುತ್ತಮ ಮಟ್ಟದಲ್ಲಿ ಅಂದರೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕು ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ನಲ್ಲಿಯೇ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಇಷ್ಟೆಲ್ಲದರ ನಡುವೆ ನಾನು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದರೂ ಕೂಡ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಬೇಕಾದದ್ದು ನನ್ನ ಕರ್ತವ್ಯ ಅದಕ್ಕಾಗಿ ನಾನು ಬೆಂಗಳೂರಿಗೆ ಬರ್ತೀನಿ ಪಕ್ಷದ ಜೊತೆಗಿರ್ತೀನಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸ್ತೀನಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಆದರೆ ತಮ್ಮ ಮುಂದಿನ ಪೊಜಿಷನ್ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಇನ್ನೂ ಸ್ಪಷ್ಟ ನಿಲುವಿಲ್ಲ ಆದರೆ ಕೆಲವರು ಜೊತೆಯಲ್ಲೇ ಇದ್ದು ಜೊತೆಯಲ್ಲೇ ರಾಜಕೀಯ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರಾಗಿದ್ದು ಕೊಟ್ಟಂಥ ಪ್ರಹ್ಲಾದ್ ಜೋಶಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಜಗದೀಶ್ ಶೆಟ್ಟಿರ್ ಚರ್ಚೆ ಕೂಡ ಶುರುವಾಗಿದೆ ಎಸ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಸಂಸದ ಕ್ಷೇತ್ರದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ ಕಣಕ್ಕಿಳಿಬೇಕು ಕಾಂಗ್ರೆಸ್ ತನ್ನ ಸಂಪೂರ್ಣ ಸಂಪೂರ್ಣ ಪ್ರಯತ್ನವನ್ನ ಸಂಪೂರ್ಣ ಎಫರ್ಟನ್ನು ಹಾಕಿ ಪ್ರಹ್ಲಾದ್ ಜೋಶಿಯೇ ದೆಹಲಿಗೆ ಹೋಗೋದನ್ನು ತಡಿಬೇಕು ಪಾರ್ಲಿಮೆಂಟ್ಗೆ ಹೋಗೋದನ್ನು ತಡಿಬೇಕು ಶತಾಯ ಗತಾಯ ಪ್ರಹ್ಲಾದ್ ಜೋಶಿಯನ್ನು ಸೋಲಿಸ್ಬೇಕನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಒಂದು ಕಡೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಬಂದಿದ್ದು ಯಾವುದೇ ರೀತಿಯ ಉಪಯೋಗ ಆಯಿತೋ ಇಲ್ವೋ ಗೊತ್ತಿಲ್ಲ ಆದರೆ ವ್ಯಕ್ತಿಗಿಂತ ಹೆಚ್ಚಾಗಿ ಸೀಟ್ಗಿಂತ ಹೆಚ್ಚಾಗಿ ಒಂದು ಶಕ್ತಿಯಾಗಿ ಜಗದೀಶ್ ಶೆಟ್ಟರ್ ಖಂಡಿತವಲ್ಲೂ ಕೂಡ ಕಾಂಗ್ರೆಸ್ನ ನಂಬಿ ಬಂದರು ಕಾಂಗ್ರೆಸ್ ಕೂಡ ಅವ್ರಿಗೇನು ಯಾವ ರೀತಿ ಜವಾಬ್ದಾರಿಯನ್ನು ಕೊಡುತ್ತೆ ಯಾವ ರೀತಿ ಸ್ಥಾನವನ್ನು ಕೊಡುತ್ತೆ ಯಾವ ರೀತಿ ಅವರನ್ನು ಬಳಸ್ಕೊಳ್ಳುತ್ತೆ ಲಿಂಗಾಯತ ನಾಯಕನಾಗಿ ಅಥವಾ ಹಿರಿಯ ರಾಜಕಾರಣಿಯಾಗಿ ಕಾಂಗ್ರೆಸ್ ಅವರನ್ನು ಯಾವ ರೀತಿ ಬಳಸ್ಕೊಳುತ್ತೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ಆರಂಭಿಸಬೇಕು ಜಗದೀಶ್ ಶೆಟ್ಟರು ಅವರಿಗೆ ಟಿ ಸೀಟನ್ನು ಕೊಡಬೇಕನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ನಲ್ಲಿ ಮುಂದಿನ ದಾರಿ ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಎಷ್ಟಾಯ್ತು ನೋಡಿದು